ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾವ? ಯಾರ್ ಮಾವ? ಇಷ್ಟೊತ್ತಲ್ಲಿ ಮಲ್ಕೊಳ್ದೆ ಯಾರ ಹತ್ರ ಮಾತಾಡ್ತಿದ್ದೀರ? ಒಳಗಡೆ ಕಿಚನ್ ಅಲ್ಲಿ ಪಾತ್ರೆ ಬಿದ್ದಿದ್ದ ಶಬ್ದ ಕೇಳಿಸ್ತು. ನಾವೆಲ್ಲ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಆ ವ್ಯಕ್ತಿ ಊಟ ಹಾಕೊಂಡು ತಿಂತ ಇದ್ದ. ಅದಕ್ಕೆ ಅವನಿಗೆ ಊಟ ಮಾಡಿಸಿ ಮಿಲ್ಲ ಕಳ್ಸ್ಕೊಟ್ಟೆ. ಸರಿ ನಡೀರಿ, ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಸರಿ ಬಾಬು. ತುಂಬಾ ದಿನ ಆದ್ಮೇಲೆ ಭಾರತಿ ಕೈಯಾರೆ ಮಾಡಿದ ಅಡುಗೆದ ಊಟದ ರುಚಿ ನೋಡ್ದಂಗಾಯ್ತು. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನನಗೆ ಹಸುವಾದಾಗ ಊಟ ಹಾಕಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ಭಾರತಿ, ನೀನು ಇಲ್ಲೇ ಇಲ್ಲೋ ಇದೆಯಾ? ನಮ್ಮ ಅಪ್ಪ ಅಮ್ಮ ಕೂಡ ಇದ್ದಾರೆ, ನಿನ್ನನ್ನು ಅವರನ್ನು ನೋಡಬೇಕು ಅಂತ. ನಿಮ್ಮ ಚಿಕ್ಕಪ್ಪನ ಕಣ್ಣಿಗೆ ಕಾಣ್ದಲೇ ಇದ್ದೀನಿ, ವೇಷ ಮರೆಸ್ಕೊಂಡು ಸುತ್ತಿದ್ದೀನಿ. ಅವ್ರ ಕಣ್ಣಿಗೆ ನಾನು ಬೀಳೋದಿಕ್ಕೆ ಮುಂಚೆ ನಿನ್ನನ್ನು ನಾನು ಕಂಡುಹಿಡಿಬೇಕು. ಅವರೇನಾದರೂ ಸಂಚು ಮಾಡಿ ನಮ್ಮಿಬ್ಬರನ್ನು ದೂರ ಮಾಡಿಬಿಡ್ತಾರೆ, ನನ್ನ ಮನಸ್ಸು ಹೇಳ್ತಿದೆ. ಹೇಯ್, ನಿಲ್ಲ. ನಿನ್ನ ಹೆಸರೇನು? ಈ ಊರ ಬೇರೆ ಊರ? ಲೇ, ನಿನ್ನೆ ಕಣೋ ಕೇಳ್ತಿದ್ದೀನಿ ತಾನೆ, ಹೇಳು. ನನ್ನ ಯಾಕೆ ಕೇಳ್ತೀರಾ? ನೀವು ಯಾರು ಅಂತ ಮೊದಲು ಹೇಳಿ. ಅಲ್ಲ, ನಾನು ನಿನಗೆ ಪ್ರಶ್ನೆ ಕೇಳಿದ್ರೆ ಬದಲಾಗಿ ನೀನೇ ನನಗೆ ಪ್ರಶ್ನೆ ಕೇಳ್ತೀಯಾ? ಹೇಳ್ತೀಯಾ ಇಲ್ವಾ? ಏನು, ನಮ್ಮೂರಿಗೆ ಬಂದು ನನ್ನೇ ಯಾರು ಅಂತ ಕೇಳ್ತೀಯಾ? ಚಿದಾನಂದ್ರ ಮನೆ ಕೆಲಸದವನು, ಅವ್ರಿಗೇನಾದ್ರು ಗೊತ್ತಾಯ್ತು ಅಂದ್ರೆ ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ಇದೇ ಊರ್ನವನ? ಸರಿ, ಜಾಸ್ತಿ ಮಾತಾಡ್ಬೇಡ, ಹೋಗು. ಏ, ನಿಂತ್ಕೋ. ನಿನ್ನೆಲ್ಲ ನೋಡ್ದಂಗಿದ್ಯಲ್ಲ. ಚಿತ್ರದುರ್ಗದಲ್ಲಿರೋರ್ನ ಸಿಂಗಾಪುರದಲ್ಲ ನೋಡಿರ್ತೀರ? ಇಲ್ಲೇ ಎಲ್ಲೋ ನೋಡಿರ್ತೀರ ಅಷ್ಟೇ. ಅರವಿಂದ, ಆ ಹುಡುಗನ್ ನೋಡಿದ್ರೆ ತುಂಬಾ ಒಳ್ಳೆಯವನು ಅನ್ಸುತ್ತೆ. ಅವನಿಗೆ ಏನಾದ್ರೂ ಒಂದ್ ಒಳ್ಳೆ ಕೆಲಸ ಕೊಟ್ಬಿಡಪ್ಪ. ಸರಿ ಬಾಬಾ, ನಮ್ಮ ಮ್ಯಾನೇಜರ್ಗೆ ಹೇಳ್ತೀನಿ. ಹ್ಮ್, ಸರಿ ಸರಿ. ನೀನ್ ಕೊಡ್ದಿಯಮ್ಮ? ಯಾರ ಕೆಲ್ಸ? ಅದೇ ಮಾ, ನಿನ್ನೆ ಹಸುಕೊಂಡು ಬಂದವನ್ಗೆ ಊಟ ಹಾಕದ್ವಲ್ಲ, ಅವನಿಗೆ. ಹಸ್ದವ್ರಿಗೆ ಊಟ ಹಾಕೋದು ಪುಣ್ಯದ ಕೆಲ್ಸಾನೆ, ಆದ್ರೆ ಅವ್ರು ಯಾರೋ ಏನೋ ಎತ್ತ ಅಂತ ತಿಳ್ಕೊಳ್ದೆ ಕೆಲ್ಸ ಕೊಡೋದು ತಪ್ಪಲ್ವಾ? ಅದ್ ಹಾಗಲ್ಲಮ್ಮ, ಒಂದ್ ಹೊತ್ತು ಊಟ ಹಾಕೋದು ಪುಣ್ಯ ಅಲ್ಲ, ಮೂರ್ ಹೊತ್ತು ಅವ್ರು ಊಟ ಮಾಡೋದಕ್ಕೆ ಕೆಲ್ಸ ಕೊಡ್ತೀವಲ್ಲ, ಅದು ಪುಣ್ಯ. ನಾವು ಒಬ್ರ ಮೇಲೆ ಕನಿಕರ ಪಡ್ಬೇಕಾದ್ರೆ ಅವ್ರ ಹಿನ್ನೆಲೆ ಬಗ್ಗೆ ಎಲ್ಲ ನೋಡ್ಬಾರ್ದಮ್ಮ. ಅಕ್ಕ, ನೀವು ಭಾರತಿ ಆ ಹುಡುಗನ ನೇರವಾಗಿ ನೋಡೇ ಇಲ್ಲ, ನೋಡಿದ್ರೆ ಭಾರತಿ ಈ ರೀತಿ ಕೇಳ್ತಾ ಇರಲಿಲ್ಲ, ನೀವು ಈ ತರ ಬದಲು ಹೇಳ್ತಾ ಇರಲಿಲ್ಲ ಅಕ್ಕ. ಅವನ್ ನೋಡಿದ್ರೆ ಅಯ್ಯೋ ಅನ್ನಿಸ್ತಿತ್ತು. ಪಾಪ ಆ ಹುಡುಗ, ಎಷ್ಟು ಹಸುವಿದ್ರೆ ಯಾರಿಗೂ ಗೊತ್ತಿಲ್ಲದೆ ಬಂದು ಊಟ ಮಾಡ್ತಿರ್ತಾನೆ. ನನಗ ಆ ಹುಡುಗನ್ ನೋಡೋ ಅದೃಷ್ಟ ಇರಲಿಲ್ಲ. ಶ್ರೀಮತಿ, ನಾನು ಅವನ್ನ ನೋಡಿ ಕರ್ಗೋಗಿದ್ದೀನಿ, ನೀನು ಅವನ್ ನೋಡ್ದೇನೆ ಕರ್ಗೋಗಿದ್ಯಲ್ಲಮ್ಮ. ನಿನ್ನಂತ ಮನಸ್ಸು ಯಾರಿಗೂ ಬರೋದಿಲ್ಲಮ್ಮ. ನೀನ್ ಕೊಟ್ರೆ ನಾನ್ ಕೊಡ್ತೀನಿ ಅಂತ ಅನ್ಕೊಳ್ಳೋದನ್ ಬಿಟ್ಟು ಬೇರೆಯವ್ರ ಕಷ್ಟನ ನಮ್ ಕಷ್ಟ ಅನ್ಕೊಂಡು ಸಹಾಯ ಮಾಡಿದ್ರೆ ದೇವ್ರ ಮೆಚ್ತಾನೆ. ಆ ಹುಡುಗ ಯಾರ ಹೆತ್ ಮಗನು? ನಾವ್ ಅವನ್ಗೆ ಸಹಾಯ ಮಾಡಿದ್ರೆ ಆ ಪುಣ್ಯ ನಮ್ ಪೂರ್ಣಂಗ್ ಹೋಗಿ ಸೇರುತ್ತೆ ಅಲ್ವೇನ್ರಿ? ಪೂರ್ಣ ಇವಾಗ ಎಲ್ಲಿದ್ದಾರೋ, ಏನ್ ಮಾಡ್ತಿದ್ದಾರೋ,
ದೇವ್ರೆ ದೇವ್ರೆ, ಅವರಿಗಿಂತ ಪರಿಸ್ಥಿತಿ ಬರ್ಲೇಬಾರ್ದು. ಏನ್ ಬರ್ತಿ, ನಾನ್ ಹೇಳಿದ್ ಸರಿ ತಾನೆ? ನೆನ್ನೆ ನಾನು ಬೇಗನೆ ಮಲ್ಕೊಂಡ್ಬಿಟ್ಟೆ, ಆ ಹುಡುಗನ ನೋಡಕ್ಕೆ ಆಗ್ಲಿಲ್ಲ. ಪಾಪ, ಹಸಿವು ಅಂತ ಬಂದಿದ್ದ, ಇವಾಗ ಊಟ ಮಾಡಿದ್ನೋ ಇಲ್ವೋ? ಏನ್ರಿ, ನನ್ಗ ಆ ಹುಡುಗನ ನೋಡ್ಬೇಕು ಅನ್ನಿಸ್ತಿದೆ. ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯ ಶ್ರೀಮತಿ? ಅವನಿಗೆ ನಮ್ಮ ಮಿಲ್ಲಲ್ಲೇ ಕೆಲಸ ಕೊಟ್ಟಿದ್ದೀನಿ, ಮನೆಗೂ ಮಿಲ್ಗೂ ಹೋಗಿ ಬರ್ತಿರ್ತಾನೆ, ಅವಾಗ ನೋಡ್ಬೋದಲ್ವಾ? ಯಾಕೆ ಅವಸರ ಪಡ್ತೀಯಮ್ಮ? ಆ ಭಾರತಿ, ಆ ಹುಡುಗನಿಗೆ ನೀನ್ ಮಿಲ್ಗೆ ಹೋಗ್ಬಿಟ್ಟು ಅವನಿಗೆ ಸರಿ ಹೋಗುವಂತ ಒಂದು ಕೆಲಸ ಕೊಡಮ್ಮ. ಸರಿ ಮಾವ. ಹಾಗೆ ಅವನು ಊಟಕ್ಕೆ ಏನಾದ್ರು ತಗೊಂಡೋಗಿ ಕೊಟ್ಬಿಡು. ಹೌದು, ಸರಿ ಮಾವ. ಅತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಪ್ಪ ಅಮ್ಮ ಎಲ್ಲರೂ ಚಿತ್ರದುರ್ಗದಲ್ಲಿದ್ದಾರೆ ಅಂತ ಶಂಕರ್ ಪಾಟೀಲ್ಗೆ ಹೇಳಿದೆ. ನಾನು ಈ ಊರಿಗೆ ಹೆಂಗೆ ಬಂದ್ಬಿಟ್ಟೆ? ಈ ಚಿತ್ರದುರ್ಗದಲ್ಲಿ ಹೇಗಾದರೂ ಮಾಡಿ ನಮ್ಮ ಕುಟುಂಬ ಎಲ್ಲಿದೆ ಅಂತ ನಾನು ಹೇಗಾದರೂ ಮಾಡಿ ಕಂಡುಹಿಡಿಯಲೇಬೇಕು. ಸರ್. ಏನು ಬ್ರದರ್, ಏನೋ ಯೋಚಿಸ್ತಾ ಇರೋ ಹಾಗಿದೆ. ಅದೆಲ್ಲ ಏನೂ ಇಲ್ಲ ಸರ್. ನಿಮ್ಮನ್ನು ನೋಡ್ತಿದ್ರೆ ಲವ್ ಫೇಲ್ಯೂರ್ ಆಗಿರೋ ಥರ ಕಾಣಿಸ್ತಿದೆ. ಮತ್ತಿನ್ನೇನು, ಕೂದ್ಲು ಗಡ್ಡ ನಿಮ್ಮ ಆಕಾರ ನೋಡ್ತಿದ್ರೆ ಅನ್ಸಲ್ವಾ? ಆ ಥರ ಎಲ್ಲ ಏನೂ ಇಲ್ಲ ಸರ್. ಇವ್ರು ಯಾರು ಗೊತ್ತಾ, ಈ ಮಿಲ್ಗೆ ಚಿಕ್ಕ ಯಜಮಾನ್ರು. ಅಣ್ಣ 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 ಅಣ್ಣ, ಪರವಾಗಿಲ್ಲ ಬಿಡಿ ಅಣ್ಣ, ಇದೇನು ದೊಡ್ಡ ವಿಷಯನ? ನೀವು ಹೋಗಿ, ನಾನು ನೋಡ್ಕೋತೀನಿ. ನೀವು ಹೋಗೋಣ ಸರ್. ಸರ್ ಸಾರಿ ಸರ್, ಗೊತ್ತಿಲ್ಲದೆ ಕೂತ್ಕೊಂಡ್ಬಿಟ್ಟೆ. ಅಯ್ಯೋ, ನೀವೇನ್ರಿ ನೀವು ಸಾರಿ ಗಿರಿಯಲ್ಲ ಅನ್ಕೊಂಡು? ನಾವು ಮೇಲೂ ನೀವು ಕೀಳು ಅನ್ನೋ ಭಾವನೆ ನನ್ನ ಮನಸ್ಸಲ್ಲಂತೂ ಇಲ್ಲ. ಅವರೇನೋ ಗೊತ್ತಿಲ್ಲದೇನೆ ಹಾಗೆಲ್ಲ ಮಾತಾಡಿದಾರಷ್ಟೇ. ಆಕ್ಚುಲಿ ನಿಮ್ಮ ಹತ್ರ ನಾನೇ ಸಾರಿ ಕೇಳಬೇಕು. ಅಯ್ಯೋ ಸರ್, ನೀವೆಲ್ಲ ಯಾಕೆ ದೊಡ್ಡ ಮಾತಾಡ್ತೀರಾ ಸರ್? ನನಗೇನಾದರೂ ಒಂದು ಕೆಲಸ ಕೊಡಿ ಸರ್. ಯಾವ ಕೆಲಸ ಆದರೂ ಪರವಾಗಿಲ್ಲ. ಅದು ನಾನು ಡಿಸೈಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಯಾರಿಗೆ ಏನು ಕೆಲಸ ಕೊಡಬೇಕು ಅನ್ನೋದು ನಮ್ಮ ಅತ್ತಿಗೆನೆ ಡಿಸೈಡ್ ಮಾಡಬೇಕು. ಅವರೇನೆ ಈ ಮಿಲ್ಗೆ ಯಜಮಾನ್ತಿ. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಬರ್ತಾರೆ. ಸರಿ ಸರ್. ಬಂದಾದ್ಮೇಲೆ ಅವರೇ ಡಿಸೈಡ್ ಮಾಡ್ತಾರೆ. ಅವರೇ ಫೋನ್ ಮಾಡ್ತಿದ್ರೆ. ಹಲೋ. ಹಾ ಅದಕ್ಕೆ ಹೇಳಿ. ತರುಣ್, ಎಲ್ಲಿದ್ದೀರಾ ನೀವು? ನಮ್ಮ ಮಿಲ್ಲಲ್ಲೇ ಇದ್ದೀನಿ. ಒಳ್ಳೇದಾಯ್ತು. ಮಾವ ನಂಗೆ ಮಿಲ್ಲಕ್ಕೆ ಹೋಗಕ್ಕೆ ಹೇಳಿದ್ರು, ನನ್ನ ಕೈಲಿ ಬರಕ್ಕಾಗ್ಲಿಲ್ಲ. ಅಲ್ಲಿ ಯಾರೋ ಹೊಸದಾಗ್ ಬಂದಿದಾರಂತಲ್ಲ, ಅವ್ರನ್ನ ನೋಡಿದ್ರಾ? ಹೌದದ್ಕೆ, ಇಲ್ಲ ಇದ್ದಾರೆ. ಇಷ್ಟೊತ್ತವರೆಗೂ ಅವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಹೌದಾ? ಅವ್ರಿಗೆ ಯಾವ ಕೆಲಸ ಬರುತ್ತೆ ಅಂತ ಸ್ವಲ್ಪ ಕೇಳಿ. ಒಂದ್ ನಿಮಿಷ ಬ್ರದರ್, ನಿಮ್ಗೆ ಏನೇನ್ ಕೆಲಸ ಬರುತ್ತೆ ಅಂತ ಕೇಳ್ತಿದಾರ? ಅಷ್ಟಕ್ಕೂ ನಮ್ಮ ಯಜಮಾನ್ತಿನೇ ಕೇಳ್ತಾ ಇರೋದು. ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಸರ್. ವೆಲ್ಡಿಂಗು, ಡ್ರಿಲ್ಲಿಂಗು, ಮೆಕ್ಯಾನಿಕ್ ಕೆಲಸ ಕೂಡ ಗೊತ್ತು ಸರ್. ಡ್ರೈವಿಂಗ್ ಕೂಡ ಚೆನ್ನಾಗಿ ಮಾಡ್ತೀನಿ. ಅದಕ್ಕೆ ಇವರಿಗೆ ಎಲ್ಲ ಕೆಲಸನೂ ಬರುತ್ತಂತೆ. ನಿಮ್ಗೆ ಏನ್ ಕೆಲಸ ಬರುತ್ತೆ ಅಂತ ಕೇಳಿದ್ರೆ ಫುಲ್ ಲಿಸ್ಟ್ ಹೇಳ್ತಿದಾರ. ಕೆಲಸದ ಎಕ್ಸ್ಪೀರಿಯನ್ಸ್ ತುಂಬಾನೇ ಇದೆ. ಸರಿ ತರುಣ್, ಆದ್ರೆ ಈಗ ಸದ್ಯಕ್ಕೆ ಲೋಡ್ಮೆನ್ ವರ್ಕ್ ಮಾತ್ರ ಇರೋದು. ಆ ಕೆಲಸ ಮಾಡಕ್ ರೆಡಿನಾ ಅಂತ ಕೇಳ್ತೀರಾ? ಬ್ರದರ್, ಈಗ ಸದ್ಯಕ್ಕೆ ಮೂಟೆ ತಾಕೋ ಕೆಲಸ ಅಷ್ಟೇ ಇದೆ. ಹೇಗೆ, ನಿಮ್ ಕೈಲಿ ಆಗತ್ತಾ? ಸರ್ ಏನ್ ಸರ್ ಹೀಗ್ ಕೇಳ್ತೀರಾ? ಒಂದ್ ನಿಮಿಷ. ಅಲ್ಲ ಅಲ್ಲ ಬ್ರದರ್, ಅಲ್ಲ ಅಲ್ಲ. ಅಯ್ಯೋ, ಒಂದ್ ನಿಮಿಷ ರೀ. ಅದಕ್ಕೆ ಇವರು ಸೂಪರ್. ಅದಕ್ಕೆ ಇವರು ನಾನು ಹೇಳ್ತಿದ್ದಾಗೇನೆ ಅವ್ರು ಕೆಲಸ ಮಾಡಕ್ ಶುರು ಮಾಡ್ಬಿಟ್ರು. ಓ, ಗುಡ್ ಸ್ಪಿರಿಟ್. ನಾನು ಅವರನ್ನ ನೇರವಾಗಿ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿ. ಹಾ ಸರಿ. ಅದು ಇನ್ನೊಂದು ಮೂಟೆ ನಿಲ್ರಿ, ಒಂದ್ ನಿಮಿಷ. ಬ್ರೋ, ಅದಕ್ಕೆ ಬಂದು ನೇರವಾಗಿ ನಿಮ್ಮನ್ನೇ ನೋಡ್ತಾರಂತೆ. ಅಂದ್ರೆ ನಿಮ್ಗೆ ಇಲ್ಲಿ ಕೆಲಸ ಸಿಕ್ತ ಹಾಗೇನೆ. ಓಕೆ, ಚೆನ್ನಾಗಿ ಕೆಲಸ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಯಾರಿರ್ಬೋದು ಆ ಯಜಮಾನಮ್ಮ? ಯಾರಾದ್ರೆ ನನಗೇನು.
ಅವ್ರು ಬಂದು ನೋಡಿದಾಗ ನಾನು ಚೆನ್ನಾಗಿ ಕೆಲಸ ಮಾಡಬೇಕಷ್ಟೆ, ಆವಾಗ ನನ್ನ ಕೆಲಸ ಪರ್ಮನೆಂಟ್ ಆಗುತ್ತೆ.